ಈ ಕ್ಷೇತ್ರದ ಮಹಿಮೆನೇ ಅಪಾರ. ಇತ್ತಲ ಗಿಡ ಮದ್ದಲ್ಲ ಅನ್ನುವಂಗೆ ಈ ಕ್ಷೇತ್ರದ ಮಹಿಮೆ ಅಕ್ಕಪಕ್ಕದ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಸುತ್ತೂರಿನಲ್ಲಿ ಒಂದು ಕಾರ್ಯಕ್ರಮದ ನಿಮಿತ್ತ ಇಲ್ಲಿನ ಅರ್ಚಕರಾದಂತಹ ನಮ್ಮ ದೇವಚಂದ್ರಯ್ಯ ಮತ್ತು ಅವ್ರ ಮಗ ಅವ್ರು ಬಂದಿರಬೇಕಾದ್ರೆ ಕ್ಷೇತ್ರದ ಬಗ್ಗೆ ಅವರು ತಿಳಿಸ್ಕೊಟ್ರು. ಆ ನಂತರ ಜಾತಕದಲ್ಲಿ ಈ ರಾಹುಕೇತು ಸಮಸ್ಯೆ ಆಗ್ಬೋದು, ಕುಜ ದೋಷದ್ದಾಗ್ಬೋದು, ಜನ ಆರ್ಥಿಕವಾಗಿ ತುಂಬ ಸಮಸ್ಯೆಯಲ್ಲಿ ಇರ್ತಾರೆ. ಅವ್ರಿಗೆ ಆ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹಣ ಇರೋಲ್ಲ. ಇವತ್ತು ಯಾವುದೇ ಪರಿಹಾರಗಳನ್ನು ನಾವು ಮಾಡ್ಕೋಬೇಕು ಅಂತಂದ್ರೂ ಜನಕ್ಕೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ, 10,000 15,000 ಅದಕ್ಕಿಂತ ಹೆಚ್ಚಾಗಿ ಖರ್ಚಾಗುವಂತಹ ಸಾಧ್ಯತೆಗಳಿರ್ತವೆ. ಆದರೆ ಪರಮಪೂಜ್ಯ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಲ್ಲಿ ಈ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಪೂಜೆಗಳು ಕೇವಲ 400 ರೂಪಾಯಿಗಳಿಗೆ ಅವರಿಗೆ ರಾಹುಕೇತು ಸರ್ಪಶಾಂತಿ ಪೂಜೆಯನ್ನು ಮಾಡಿಕೊಡ್ತಾ ಇದ್ದಾರೆ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಕ್ಲೈಂಟ್ಗಳು, ನನ್ನ ಭಕ್ತವರ್ಗದವರು 100 ಜನ ಬಂದಿದ್ದಾರೆ ಇಲ್ಲಿಗೆ. ಪ್ರತಿದಿನ ನನ್ನ ಕಡೆಯಿಂದ ಬರುವಂಥವ್ರು ಇದ್ದೇ ಇರ್ತಾರೆ ಇಲ್ಲಿ. ಎಲ್ಲರಿಗೂ ರಿಸಲ್ಟ್, 100% ರಿಸಲ್ಟ್ ಬಂದಿದೆ. ಮದುವೆ ಆಗದೇ ಇರೋರಿಗೆ ಮದುವೆ ಆಗಿದೆ, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿದೆ, ಉದ್ಯೋಗ ಸಿಗದೇ ಇರೋರಿಗೆ ಉದ್ಯೋಗ ಸಿಕ್ಕಿದೆ. ಎಷ್ಟು ಋಣಿ ಅಂತಂದರೆ ನಾನು, ನಂತರ ನನ್ನ ಮಗನೂ ಕೂಡ ನಾನು ಇಷ್ಟ ಸಂತಾನದ ಮೇಲೆ ನನ್ನ ತಂದೆಯನ್ನೇ ನಾನು ಪುನರ್ಜನ್ಮದಲ್ಲಿ ನನ್ನ ಮಗನಾಗಿ ಪಡ್ಕೊಂಡಿದ್ದೀನಿ. ಮಗನ್ನ ಪಡ್ಕೊಂಡಿರೋದೇ ಧಾರ್ಮಿಕ ಸೇವೆ ಮಾಡೋದಕ್ಕೆ ಅಂತ. ನನ್ನ ಇಡೀ ಸಂತಾನ ಶ್ರೀಮಠಕ್ಕೆ, ಗುರುಗಳ ಪಾದಕಮಲಕ್ಕೆ ಸದಾ ಋಣಿಗಳಾಗಿರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಈ ಸಂದರ್ಭದಲ್ಲಿ ನಾನೊಂದು ನೋವಿನ ವಿಚಾರವನ್ನ ಹೇಳ್ತೀನಿ, ನಮ್ಮೆಲ್ಲರ ಕ್ಷಮೆಯನ್ನ ಕೇಳ್ತಾ. ಏನು, ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಿ. ಏನ್ ತಪ್ಪು ಮಾಡ್ತಾ ಇದ್ದೀರಿ ಅಂದ್ರೆ, ನಮ್ಮ ಮನುಕುಲದಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ, ದಯವೇ ಧರ್ಮದ ಮೂಲವಯ್ಯ ಅಂತ ನಾವೇನ್ ಹೇಳ್ತೀವಿ, ಅದನ್ನ ತಮ್ಮ ರಕ್ತದಲ್ಲಿ ಕರಗತ ಮಾಡ್ಕೊಂಡಿರೋಂತ ಧರ್ಮ ಅಂದ್ರೆ ಅದು ಜೈನ ಧರ್ಮ. ನೋವಿನ ಸಂಗತಿ ಏನು ಅಂದ್ರೆ, ನಮ್ಮ ಈ ಕರ್ನಾಟಕದಲ್ಲಿ, ಅದರಲ್ಲೂ ಈ ಮೈಸೂರು ಹಳೆ ಭಾಗದಲ್ಲಿ ನಾನು ಹೋದಾಗ ಅಲ್ಲಿ ಹಲವಾರು ಪಲೆವುಳಿಕೆಗಳು ಸಿಗ್ತದೆ, ಜೈನ ಬಸದಿಗಳದ್ದು ಪಲೆವುಳಿಕೆಗಳು. ತುಂಬ ನೋವಾಗುತ್ತೆ ಅದನ್ನು ನೋಡಿದ್ರೆ. ಎಲ್ಲ ಊರುಗಳಲ್ಲೂ ಕೂಡ ಇದ್ದಂತಹ ಮಹಿಮೆ ಕ್ಷೀಣಿಸ್ತಾ ಬರ್ತಾ ಇದೆ. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಸುತ್ತೂರು, ನಮ್ಮ ಮನೆ ಹತ್ರನೂ ಒಂದು ಇತ್ತು, ಆದರೆ ಅದು ಕುಸಿದೋಗಿ ಎಲ್ಲ ಹೋಯಿತು. ನೋಡಿ, ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಾನು ಒಬ್ಬ ವೀರಶೈವಲಿಂಗಾಯತನಾದರೂ ಕೂಡ ನನಗೆ ನಿಮ್ಮ ಮೇಲೆ ಅತಿಯಾದಂತಹ ಹೆಮ್ಮೆಯಿಂದ ಹೇಳೋ ವಿಚಾರ ಏನಂದ್ರೆ, ನನ್ನ ವೃತ್ತಿಯಲ್ಲೂ ಕೂಡ ವಕೀಲ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ದೀನಿ, ಯಾವುದೇ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ಗಳು ಕೂಡ ನಿಮ್ಮ ಸಮುದಾಯದ್ದಿಲ್ಲ. ಅದು ಯಾರು ಮೋಸ ಮಾಡ್ತಾ ಇಲ್ಲ. ಹಲವಾರು ಜನ ನೀವು ವ್ಯಾಪಾರದಲ್ಲಿ ಇರ್ತೀರಿ, ಆದ್ರೂ ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಅದರಿಂದ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದ್ರೆ, ನಿಮ್ಮ ಸಂತತಿ ಬೆಳಿಬೇಕು. ಒಂದೊಂದು ಎರಡೆರಡು ಮಕ್ಕಳಿಗೇನೆ ದಯವಿಟ್ಟು ನಿಲ್ಲಿಸ್ಬೇಡಿ. ಇಲ್ಲ, ನಾನು ಹೃದಯಪೂರ್ವಕವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಿಮ್ಮ ಸಂತತಿ ಬೆಳಿಬೇಕು. ಆಗಾದಾಗ ಮಾತ್ರ ಮನುಕುಲಕ್ಕೆ ಒಳ್ಳೆಯದಾಗುವಂಥದ್ದು. ಇವತ್ತು 100 crore ಜನಸಂಖ್ಯೆ ಇದೆ ನಮ್ಮ ವಿಶ್ವದಲ್ಲಿ, ಆದರೆ ಎಲ್ಲರಿಗೂ ಶ್ರೇಯಸ್ಸನ್ನು, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಇರತಕ್ಕಂಥ ಸಂತತಿಗಳು ತುಂಬ ಕಡಿಮೆ. ಅದರಲ್ಲಿ ನೀವು ಅಗ್ರಸ್ಥಾನದಲ್ಲಿದ್ದೀರಿ.